ಆ್ಯಂಡ್ ರಂಗಾಯಣ ರಘುವರು ಈ ಸಿನಿಮಾದ ಒಂದು ಮೇಜರ್ ಎ ಸಿ ಪಿ ಲಾಂಚ್ ಮಾಡ್ತಾ ಇದ್ದೀವಿ. ರಂಗಾಯಣ ರಘುವರು ನಾವು ತಮಿಳಲ್ಲಿ ಭಾಳ ಒಂದು ದೊಡ್ಡ ಪಾತ್ರದಲ್ಲಿ, ದೊಡ್ಡದು ಚಿಕ್ಕದು ಅಂತೇನಿಲ್ಲ ಪಾತ್ರ, ಬಟ್ ಬಹಳ ಮುಖ್ಯವಾದ ಪಾತ್ರದಲ್ಲಿ ರಂಗಾಯಣ ರಘುವರು ಕಾಣಿಸ್ಕೋತಾ ಇದ್ದಾರೆ. ಹಾಗೆ ಮತ್ತೆ ಇನ್ನೊಂದು ವಿಶೇಷ ಪಾತ್ರದಲ್ಲಿ ದತ್ತಣ್ಣ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ಎ ವೆರಿ ಬ್ಯೂಟಿಫುಲ್ ಸಿನಿಮಾ, ಒಂದು ನವೆಂಬರ್ ಮಳೆಯಲ್ಲಿ ನಡೆಯುವಂಥ ಸಿನಿಮಾ. ಈ ಸಿನಿಮಾದ ನಾಯಕಿಯಾಗಿ ಮಲಯಾಳಂನ ಸಖತ್ ಫೇಮಸ್ ಒಂದು ಹೀರೋಯಿನ್ ಇದ್ದಾರೆ ಒಬ್ಬರು, ಅನುಸಿತಾರ ಅಂತ, ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾ ನವೆಂಬರ್ 11th ಒಂದು ಬೇರೆದೇ ವಿಷುವಲ್ ಇಟ್ಕೊಂಡು, ಬೇರೆದೇ ಸೌಂಡ್ ಪ್ಯಾಟರ್ನ್ ಇಟ್ಕೊಂಡು ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ. ಸೊ ಇದನ್ನು ಸಪೋರ್ಟ್ ಮಾಡಿ. ಜೊತೆಗೆ ನಾಗಶೇಖರ್ ಇನ್ನೇನು ಮಾಡ್ತಾ ಇದ್ದಾನೆ ಅಂತಂದಾಗ ಇನ್ನೊಂದು ಪ್ರಶ್ನೆ, ತೆಲುಗು ಸಿನಿಮಾ ಮಾಡ್ತಾ ಇದ್ದಾನಂತೆ ತಮನ್ನ ಜೊತೆ. ಅದೊಂದು ಅಷ್ಟಿನ ನ್ಯೂಸ್ ಓಡಾಡ್ತು, ಸತ್ಯ ಅದು. ಸೊ ಆ ತೆಲುಗು ಸಿನಿಮಾ ಗುರುತುಂದ ಸೀತಾಕಾಲಂ ಅಂತ, ಕನ್ನಡದ ಲವ್ ಮಾಕ್ಟೇಲ್ ರಿಮೇಕ್ ಅದು. ಅದನ್ನು ಭಾಳಷ್ಟು ಮಾಡಿಫೈ ಮಾಡಿ ತೆಲುಗುಲಿ ನಮ್ಮ ಬ್ಯಾಂಕ್ ಮ್ಯಾನೇಜರ್ ರವಿಯವರು, ಇವರು ವಿಜಯ ಬ್ಯಾಂಕ್ ಮ್ಯಾನೇಜರ್, ಈಗ ಬ್ಯಾಂಕ್ ಆಫ್ ಬರೋಡಾ ಸೀನಿಯರ್ ಮ್ಯಾನೇಜರ್ ಅವರು, ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅದು ಕೂಡ ನಾಗಶೇಖರ್ ಮೂವೀಸ್ ವೈ ಮಣಿಕಂಠ ಎಂಟರ್ಟೈನ್ಮೆಂಟ್ಸ್ ವತ್ ವೇದಾಕ್ಷರ ಅಂತ ತೆಲುಗುವವರೊಬ್ಬರು ನಮಗೆ ಸಪೋರ್ಟ್ ಮಾಡಿ ಮೂರು ಬ್ಯಾನರ್ಲಿ ಅದು ಸಿನಿಮಾ ರಿಲೀಸ್ ಆಗ್ತಿದೆ. ಮೇಜರ್ ಕ್ರೆಡಿಟ್ ಗೋಸ್ಟು ಆ ಭಾವನಾ ರವಿ ಅಂತ, ಇವರು ವೈಫ್, ಅವರ ಹೆಸರಲ್ಲಿ ಸಿನಿಮಾ ನಡೀತಾ ಇದೆ ಪಕ್ಕ ಪ್ರೊಡಕ್ಷನ್ ಅದು. ಅದು ಕೂಡ ಈ ತಿಂಗಳ ನೆಕ್ಸ್ಟ್ ಮಂತ್ ಸೆಪ್ಟೆಂಬರ್ 9th ಆಲ್ ಓವರ್ ಇಂಡಿಯಾ ರಿಲೀಸ್ ಆಗ್ತಾ ಇದೆ ತೆಲುಗು ವರ್ಷನ್. ಸತ್ಯದೇವ್ ಅಂತ ಹೀರೋ, ಹಾಗೆ ನಮ್ಮ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಕೀರವಾಣಿಯವ್ರ ಮಗ ಅದಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಈ ವರ್ಷ ನಮಗೆ, ನನ್ನ ಟೀಮ್ಗೆ ಬೋನಸ್ ಅಂದರೆ, ಯಾಕೆ ಬೋನಸ್ ಅಂತಾರ, ಯಾಕೆಂದರೆ ಎರಡೆರಡು ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗ್ತದೆ. ಸೊ ವೆರಿ ಹ್ಯಾಪಿ. ಈ ಒಂದು ಸಂತೋಷನ ನಿಮ್ಮೆಲ್ಲರ ಹತ್ರ ಹಂಚ್ಕೋಬೇಕು ಅನ್ನೋದೇ ಈ ಪ್ರೆಸ್ ಮೀಟ್ನ ಮುಖ್ಯ ಉದ್ದೇಶ. ಜೊತೆಗೆ ನಾವು ಈ ಸಿನಿಮಾದ, ತಮಿಳು ಸಿನಿಮಾದ ಕೊನೆ ಹಂತದಲ್ಲಿ ಶೂಟಿಂಗ್ ನಡೀತಾ ಇದ್ದೀವಿ. ಅನ್ನೋದು ಟ್ರೀ ಇನ್ನೊಂದು ಮೂರು ದಿನ ಇದೆ, ಮೂರು ದಿನ ಮುಗಿದ್ರೆ ಸಿನಿಮಾ ಕುಂಬಳಕಾಯಿ, ಆಮೇಲೆ ರಿಲೀಸ್ಗೆ ರೆಡಿ ಆಗುತ್ತೆ. ಭಾಳ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಗಳು ಕೆಲಸ ಮಾಡ್ತಾರಂಥ ಸಿನಿಮಾ ಇದು. ಎಡಿಟರ್ ಆ್ಯಂಟನಿ ಈಗ ತಾನೇ ಬೋರ್ಡ್ ಆಗಿದ್ದಾರೆ, ಸೊ ಕೆಲಸಗಳು ಶುರುವಾಗಿದೆ. ಸೊ ಎಲ್ಲರೂ ಮಾತಾಡಲಿ. ಥ್ಯಾಂಕ್ ಯು ಸೋ ಮಚ್. ಎನಿ ಕ್ವೆಶ್ಚನ್ಸ್ ಮತ್ತೆ ಮಾತಾಡೋಣ.